ಮಂಗಳೂರಿನ ಯುವ ಪ್ರತಿಭಾವಂತ ಕೋಡರ್ಗಳಿಗೆ ವೇದಿಕೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಡ್ರೀಮ್ಸ್ ಆಫ್ ಇನ್ನೋವೇಷನ್ ಸಂಸ್ಥೆಯು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮತ್ತು ಹೋಸ್ಟ್ ಜೈರೋ ಇವುಗಳ ಸಹಯೋಗದಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಕೋಡಿಂಗ್ ಹ್ಯಾಕಥಾನ್ ಮತ್ತು ಗೇಮಥಾನ್ ಟೆಕ್ ಸ್ಪರ್ಧೆ ನಡೆಯಲಿದೆ ಎಂದು ಡ್ರೀಮ್ಸ್ ಆಫ್ ಇನ್ನೋವೇಷನ್ ಸಂಸ್ಥೆಯ ಸಹಸಂಸ್ಥಾಪಕ ಸಚಿನ್ ಗಣೇಶ್ ಮಾಹಿತಿಯನ್ನು ನೀಡಿದರು. ಮಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 13 ಮತ್ತು 14 ರಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯುವ ಹ್ಯಾಕಥಾನ್ ಮತ್ತು ಗೇಮಥಾನ್ ಟೆಕ್ ಸ್ಪರ್ಧೆಗಳ ಜೊತೆಗೆ ಕೋಡ್ ಹಂಟ್, ಕೌಂಟರ್ ಸ್ಟ್ರೈಕ್ ಮತ್ತು ಇನ್ನಿತರ ಗೇಮಿಂಗ್ ಸ್ಪರ್ಧೆಗಳು ನಡೆಯಲಿದ್ದು, ಈ ಸ್ಪರ್ಧೆಗಳಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಹಿಡಿದು 24 ವರ್ಷದ ವಿದ್ಯಾರ್ಥಿಗಳು, ವೃತ್ತಿಪರರು ಮತ್ತು ಫ್ರೀಲಾನ್ಸರ್ಸ್ ಭಾಗವಹಿಸಲು ಅವಕಾಶವಿದೆ ಎಂದರು. ಮತ್ತು ಕರಾವಳಿ ಭಾಗದ ಯುವಕರು ಉದ್ಯೋಗಾವಕಾಶವನ್ನು ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಒಂದು ಹ್ಯಾಕಥಾನ್ ಅಂದರೆ ಈ ಪ್ರೋಗ್ರಾಮರ್ಸ್ ಕೋಡ್ ಬರೆಯುವಂತಹವರಿಗೆ ನಾವು ಒಂದು ಟಾಪಿಕ್ ಅನ್ನು ಕೊಡ್ತೇವೆ. ಸೊ ವಿದಿನ್ 24 ಗಂಟೆಗಳ ಅವಧಿಯಲ್ಲಿ ಓವರ್ ನೈಟ್ ಪೀರಿಯಡ್ ಅಲ್ಲಿ ದೇ ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ಓನ್ ಸೊಲ್ಯೂಷನ್ಸ್. ಆ ಪ್ರಾಬ್ಲಮ್ ಅನ್ನು ಅವರು ವಿದಿನ್ 24 ಅವರ್ಸ್ ಅಲ್ಲಿ ಸೊಲ್ಯೂಷನ್ ಅನ್ನು ನಮಗೆ ಕೊಡಬೇಕಾಗ್ತದೆ. ಸೊ ಅಂತಹ ಸೊಲ್ಯೂಷನ್ ಕೊಟ್ಟವರಲ್ಲಿ ದ ಬೆಸ್ಟ್ ಟೀಮಿಗೆ ವಿ ಆರ್ ಗೋಯಿಂಗ್ ಟು ಗಿವ್ ಪ್ರೈಸ್ ಅಪ್ ಟು 50,000 ರುಪೀಸ್. ಸೊ ಓವರ್ ಆಲ್ 3 ಪ್ರೈಸ್ ಕ್ಯಾಟಗರೀಸ್ ಇಟ್ಟು ಆ ಹ್ಯಾಕಥಾನ್ ಇವೆಂಟ್ ಅಲ್ಲಿ ವಿನ್ ಆದವರಿಗೆ ವಿ ಆರ್ ಗಿವಿಂಗ್ 50,000 ರುಪೀಸ್. ಹಾಗೆ ಗೇಮಥಾನ್ ಅಂತ ಇನ್ನೊಂದು ಇವೆಂಟ್ ವೇರ್ ಈ ನಮ್ಮಲ್ಲಿ ಸಾಫ್ಟ್ವೇರ್ ಮಾಡ್ತಾರೆ ಮಂಗಳೂರಲ್ಲಿ, ಆದರೆ ಗೇಮ್ ಡೆವಲಪ್ಮೆಂಟ್ ಗೇಮಿನ ಕುರಿತಂತಹ ಆಲೋಚನೆ ಮಾಡುವಂತವರು ಕಮ್ಮಿ. ಸೊ ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ನಾವು ಗೇಮಥಾನ್ ಅಂತ ಒಂದು ಇವೆಂಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಅದರಲ್ಲಿ ಈಗ ನಾವು ನಮ್ಮ ಯುವ ಜನತೆಯನ್ನು ನೋಡಿದ್ರೆ ಎಲ್ಲರೂ ಗೇಮ್ ಅನ್ನು ಆಡ್ತಾರೆ, ಬಟ್ ಅವರಿಗೆ ಗೇಮ್ ಅನ್ನು ಹೇಗೆ ಮಾಡಬಹುದು, ಗೇಮ್ ಅನ್ನು ಹೇಗೆ ಡೆವಲಪ್ ಮಾಡಬಹುದು, ಅವರ ಕರಿಯರ್ ಅನ್ನು ಹೇಗೆ ಅದರಲ್ಲಿ ಮುಂದೆ ಕೊಂಡೋಗಬಹುದು ಎಂಬುದರ ಕುರಿತಾಗಿ ತುಂಬಾ ಆಸಕ್ತಿ ಇದ್ದಾರೆ, ಅವರು ಈ ಇವೆಂಟ್ ಅಲ್ಲಿ ಭಾಗವಹಿಸಬಹುದು. ಸುದ್ದಿಗೋಷ್ಠಿಯಲ್ಲಿ ಡ್ರೀಮ್ಸ್ ಆಫ್ ಇನ್ನೋವೇಷನ್ ಸಂಸ್ಥೆಯ ಸಹಸಂಸ್ಥಾಪಕಿ ದಿವ್ಯಾ, ಹೋಸ್ಟ್ ಜೈರೋನ ಸಂಸ್ಥಾಪಕರಾದ ನರೇಶ್ ಮತ್ತು ನೈನ ಸಂಯೋಜಕರಾದ ಪ್ರಶಾಂತ್ ಉಪಸ್ಥಿತರಿದ್ದರು. ಆದಿತ್ಯರಾವ್, ವಿ4 ನ್ಯೂಸ್, 24/7 ಮಂಗಳೂರು.